ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ವಂದಿಸ್ತಾ ಈ ಒಂದು ಸುಂದರವಾದಂತಹ ದಿನದಲ್ಲಿ ಕ್ರಿಸ್ತನ ಕುರಿತಾದಂತ ಸಂಗತಿನ ತಿಳ್ಕೊಳ್ಳುವಂತ ಒಂದು ಕ್ರಿಸ್ತನ ಜೀವಿತ ಕುಟುಂಬ ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೀನಿ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವು ಕಳೆದ ವಾರಗಳಿಂದಲೂ ಕೂಡ ಅನೇಕ ಸಂಗತಿನ ನಾವು ತಿಳ್ಕೊಂಡು ಬಂದಿದ್ವಿ. ಈ ಒಂದು ದಿನನೂ ಕೂಡ ಕನ್ನಡದಲ್ಲಿ ಪುಟ ಸಂಖ್ಯೆ 147, ಇಂಗ್ಲಿಷ್ ಅಲ್ಲಿ ಪುಟ ಸಂಖ್ಯೆ 136. ದಯವಿಟ್ಟು ಎಲ್ಲ ಸಹೋದರನೇದಾಗಿ ನಮ್ಮ ಕರ್ತನು ಅನ್ನೋ ಒಂದು ವಿಚಾರದಿಂದ ನಾವು ನೋಡ್ಕೊಂಡು ಹೋಗೋಣ. ದಯವಿಟ್ಟು ಅನ್ನ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಸಿಸ್ಟರ್, ಇದನ್ನ ಓದಿಸ್ಟ ಆಕಾರನ ಅನಿಸುತ್ತ ಯಾವುದು ನಮ್ಮ ಕರ್ತನ ಅಥವಾ ಈ ಸೂಚಕ ಕಾರ್ಯಗಳು ಹಿಂಬಾಲಿಸಿ ಹೋಗುವೆವು. ಹೌದು, ನಮ್ಮ ಕರ್ತನ ನಮ್ಮ ಕರ್ತನು ಅಂತ ಇದೆಯಲ್ಲ ಅದು. ಹೌದು ಹೌದು, ನಮ್ಮ ಕರ್ತನು ಅದ್ಭುತ ಕಾರ್ಯಗಳನ್ನು ಜನರಿಗೆ ತಿಳುವಳಿಕೆ ನೀಡುವುದಕ್ಕಾಗಿ ಬಳಸಿಕೊಳ್ಳುತ್ತಿದ್ದುದು ಮಾತ್ರವಲ್ಲದೆ ಆತನು ಕಡೆಯಲ್ಲಿ ಭೂಲೋಕದ ಎಲ್ಲಾ ಕುಲಗಳನ್ನು ಆಶೀರ್ವದಿಸುವುದಕ್ಕೆ ಉಪಯೋಗಿಸುವ ಶಕ್ತಿಯ ಉನ್ನತವಾದ ಹಾಗೂ ಭವ್ಯವಾದ ಪ್ರಮಾಣಗಳಿಗೆ ಛಾಯಾರೂಪವಾಗಿ ಅಥವಾ ನಿದರ್ಶನವಾಗಿತ್ತು. ದಾಖಲೆಗಳಲ್ಲಿ ತೋರಲಾಗಿರುವ ಮಟ್ಟಿಗೆ ಆತನು ಈ ಅಧಿಕಾರವನ್ನು ತನ್ನ ಹಿಂಬಾಲಕರ ಅಥವಾ ತನ್ನ ಶಿಷ್ಯರ ಮೇಲೆ ಬಳಸಿರಲಿಲ್ಲ. ಅವರಿಗಾದ ಕರೆಯಲ್ಲಿ ಆತನ ಹೆಜ್ಜೆಯ ಜಾಡನ್ನು ಅನುಸರಿಸುವುದು ಅಡಕವಾಗಿರುವುದು ಮತ್ತು ಪುನರುದ್ಧಾರವಾಗುವುದಕ್ಕೆ ಹಾಗೂ ಶಾರೀರಿಕವಾದ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಯತ್ನಿಸುವ ಬದಲು ಅವರು ಸತ್ಯದ ವಿಷಯವಾದ ಸೇವೆಯಲ್ಲಿ ಸಹೋದರರಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಬಯಸುವರು. ಕರ್ತನ ಹಿಂಬಾಲಕರು ದೇಹ ಆರೋಗ್ಯವನ್ನು ಪಡೆಯುವುದಕ್ಕಾಗಿ ಹಾಗೂ ಪರಿಶೋಧನೆಗಳು, ಕಷ್ಟಗಳು, ಬೇನೆಗಳು, ನೋವು, ನರಳಾಟಗಳು ಇವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರೆಂದು ಯಾರ್ಯಾರು ಆಲೋಚನೆ ಉಳ್ಳವರಾಗಿರುವರೋ ಅವರು ತಪ್ಪಾದ ಅಭಿಪ್ರಾಯವನ್ನು ಹೊಂದಿರುವರು. ಭಯಭಕ್ತಿ ಉಳ್ಳ ಜೀವಿತ ಹಾಗೂ ಕರ್ತನೊಡನೆ ಹೃದಯದಲ್ಲಿ ಹೊಂದಿರುವ ಸಮಾಧಾನ ಇವುಗಳು ಶಾರೀರಿಕವಾದ ಆರೋಗ್ಯಕ್ಕೆ ಸಹಾಯಕರವಾಗಿರುತ್ತದೆ ಎಂಬುದು ಸತ್ಯ. ಆದರೆ ಅನುಕೂಲವಾದ ಸಮಯಗಳಲ್ಲಿಯೂ ಅನುಕೂಲವಲ್ಲದ ಸಮಯಗಳಲ್ಲಿಯೂ ಆ ಅರಸನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಗಣನೀಯವಾದ ಪ್ರಮಾಣದಲ್ಲಿ ಶಾರೀರಿಕವಾಗಿ ಜೀವ ಸವೆದು ಹೋಗುವುದನ್ನು ಅರ್ಥೈಸುತ್ತದೆ ಎಂಬುದು ಸತ್ಯ. ಮತ್ತು ಕೆಲವು ಸಮಯಗಳಲ್ಲಿ ಒಂದು ಪ್ರಮಾಣದಲ್ಲಿನ ಶಾರೀರಿಕವಾದ ಅಸೌಖ್ಯತೆಗಳು ಉಂಟಾಗುವುದೆಂಬುದು ಇಲ್ಲಿ ಅಡಕವಾಗಿರುವುದು. ಮತ್ತು ಒಂದಲ್ಲ ಇನ್ನೊಂದು ವಿಧದಲ್ಲಿ ಉಂಟಾಗಲಿರುವ ಈ ಹಾನಿಗಳು ನಮ್ಮ ಯಜ್ಞಾರ್ಪಣೆಯ ಒಂದು ಭಾಗವೆಂದು ಅದನ್ನು ಪರಿಗಣಿಸಬೇಕು. ಇವು ನಮ್ಮ ಜೀವಿತ ಅನುಭವಕ್ಕೆ ಅವಶ್ಯವಿರುವ ಆ ಎಲ್ಲಾ ಸಂಗತಿಗಳು, ಅಂದರೆ ಕಾರ್ಯಗಳು, ರೋಮಾಯ 8:29 ಒಂದು ಭಾಗವಾಗಿದ್ದು ಇವುಗಳಲ್ಲಿ ದೇವರು ನಮಗೆ ಅನುಕೂಲಕರವಾಗಿರುವಂತೆ ಮಾರ್ಪಡಿಸಲು ಸಮರ್ಥನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕಳೆದ ವಾರನು ಕೂಡ ಯೇಸು ಕ್ರಿಸ್ತರ ಹಲವಾರು ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಒಂದು ದಿನ ಯೇಸು ಕ್ರಿಸ್ತರ ಒಂದು ಅದ್ಭುತ ಕಾರ್ಯಗಳು ಜನರುಗಳಿಗೆ ಯಾವ ರೀತಿ ತಿಳುವಳಿಕೆ ಕೊಡ್ತಾ ಇತ್ತು ಅಂತ ನಾವು ನೋಡಬೇಕಾದ್ರೆ, ಆತ್ಮೀಯರೇ, ಅವ್ರಿಗೆ ಒಂದು ಆಶ್ಚರ್ಯಕರವಾದಂತ ಒಂದು ಚಿಕಿತ್ಸೆ, ಅದೇ ರೀತಿಯಾಗಿ ಅವರು ಮೊದಲನೇ ರೀತಿಯಲ್ಲಿ ಬರುವಂತ ಒಂದು ವಿಭಿನ್ನವಾದಂತ ಒಂದು ಹೊಸ ದೇಹ ಧರಿಸ್ಕೊಳ್ಳುವಂತ ಒಂದು ಅವಕಾಶ ಅವರಲ್ಲಿ ಸಿಕ್ತಿತ್ತು. ಆದ್ರೆ ಪ್ರಿಯರೇ, ಇದರಲ್ಲಿ ನಮ್ಗೆ ಏನು ಒಂದು ಆತ್ಮಿಕವಾದಂತ ಬೆಳವಣಿಗೆ ಹೇಳ್ತಾ ಇದ್ದಾರೆ, ಒಂದು ಆತ್ಮಿಕವಾದಂತ ಪಾಠ ಅಂತಂದ್ರೆ, ಅದ್ಭುತಗಳಲ್ಲಿ ಯಾವುದೇ ಒಂದು ನಂಬಿಕೆ ಇಡದು ವ್ಯರ್ಥ. ಆದ್ರೆ ಪ್ರಿಯರೇ, ನಮ್ಮ ಒಂದು ಒಡನಾಟದಲ್ಲಿ ಇರುವಂತ ಒಂದು ದೇವರ ಒಂದು ಚಿತ್ತನ ನೆರವೇರಿಸುವಂತ ಒಂದು ಗುಣ ಇದೆಯಲ್ಲ, ಅದನ್ನ ಬೆಳೆಸ್ಕೊಂಡು ಅವರ ಒಂದು ಶಾರೀರಿಕದಲ್ಲಿ ಅಂಗಾಂಗಗಳಾಗುವಂತ ಒಂದು ಒಳ್ಳೆ ಅವಕಾಶನ ನಾವು ಉಪಯೋಗಿಸ್ಕೊಂಡು ನಮ್ಗೆ ಅನುಕೂಲವಾಗಿರ್ಲಿ ಅನಾನುಕೂಲವಾಗಿ ಇರುವಂತ ಒಂದು ಸಂದರ್ಭದಲ್ಲೂ ಕೂಡ ದೇವ್ರ ವಾಕ್ಯ ನಾನು ವೀಳ್ಯ ಒಂದು ಕೆಟ್ಟದಾಗಿ ಉಪಯೋಗಿಸ್ದೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಎಲ್ಲಾ ಸಮಯಗಳಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ದೇವರ ಒಂದು ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗೋದೇ ತುಂಬಾ ಉತ್ತಮವಾದಂಥದ್ದು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ.
ಇದನ್ನೇ ಶಿಷ್ಯಂದಿರ ಮಧ್ಯದಲ್ಲೂ ಕೂಡ ಯೇಸುಕ್ರಿಸ್ತರು ಬಿತ್ತಿದ್ದು, ಶಿಷ್ಯಂದಿರು ಕೂಡ ಆ ಒಂದು ಪಾಲನೆಯನ್ನ ಕೇಳಿ ಆ ಒಂದು ಪಾಲನೆಯ ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಆತ್ಮೀಯರೇ ಅವರು ಜಯಶಾಲಿಗಳಾಗಿ ಹೊರಬಂದಿದ್ದು ಪ್ರಿಯರೇ. ಇದೇ ರೀತಿಯಲ್ಲಿಯೂ ಕೂಡ ನಾವುಗಳು ಕೂಡ ಯೇಸು ಕ್ರಿಸ್ತರಿಗೆ ಶಿಷ್ಯರಾಗಿದ್ದೀವಿ. ನಮಗೂ ಕೂಡ ಹೇಳುತ್ತಿರುವಂತ ಒಂದು ಒಳ್ಳೆ ಮಾತು ಮತ್ತೆ ಕಿವಿ ಮಾತು ಏನು ಅಂತ ನಾವು ನೋಡ್ಬೇಕಾದ್ರೆ, ವಾಕ್ಯದ ಪ್ರಕಾರ ನಡ್ಕೊಂಡು ದೇವರ ಒಂದು ಭರವಸೆನ ನಾವು ತಪ್ಪಾದಂತ ರೀತಿಯಲ್ಲಿ ಪಡ್ಕೊಳ್ಳದೆ ಎಲ್ಲಾ ರೀತಿಯಲ್ಲೂ ಕೂಡ ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ನಡ್ಕೊಂಡು ಹೋಗೋದೆ ತುಂಬಾ ಉತ್ತಮವಾದದ್ದು ಅಂತ ಅಂದ್ಬಿಟ್ಟು ನಮಗೆ ಈ ಒಂದು ಸಂಗತಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಕರ್ತನ ಜನರಲ್ಲಿ ಹಲವಾರು ಮಂದಿ ಆತನ ಹಸ್ತದಲ್ಲಿರುವ ಶಿಕ್ಷಾದಂಡದ ಮೂಲಕವಾಗಿ ರೋಗ ಬಾಧೆಗಳ ರೂಪದಲ್ಲಿ ನಿಜವಾಗಿಯೂ ಅತಿ ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿರುವರು. ಹೀಗೆ ಕರ್ತನನ್ನು ಪ್ರೀತಿಸುವವರಾಗಿ ತಮಗುಂಟಾದ ಜೀವಿತಾನುಭವಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡವರಾದಲ್ಲಿ ಶಾಪಕ್ಕೆ ಸಂಬಂಧಿಸಿದ ಅಂಶವಾಗಿರುವ ಒಂದು ಕೆಟ್ಟ ವಿಷಯವು ಹಲವು ಸಂದರ್ಭಗಳಲ್ಲಿ ಅವರಿಗೆ ಹಿತಕರವಾಗಿ ಮಾತಾಡುತ್ತದೆ. ನಿಜ, ಪರಲೋಕದಲ್ಲಿ ಅಸ್ವಸ್ಥತೆ ಎಂಬುದು ಇರುವುದಿಲ್ಲ ಮತ್ತು ಭೂಮಿಯ ಮೇಲೆ 1,000 ವರ್ಷದ ಆಳ್ವಿಕೆಯಲ್ಲಿ ಶಾಪವನ್ನು ಪೂರ್ಣವಾಗಿ ಕಿತ್ತೊಗೆಯಲ್ಪಟ್ಟ ನಂತರ ಅಲ್ಲಿ ಅಸ್ವಸ್ಥತೆ ಎಂಬುದು ಇರುವುದಿಲ್ಲ. ಯಾಕೆಂದರೆ ಯಾರು ದೇವರ ವಿಧಿ ನಿಯಮಗಳನ್ನು ಅಂಗೀಕರಿಸಿ ಅವುಗಳಿಗೆ ವಿಧೇಯರಾಗುವರೋ ಅವರಿಗೆ ಶಾಪದ ಮೂಲಕವಾಗಿ ತಾವು ಕಳೆದುಕೊಂಡದ್ದನ್ನೆಲ್ಲವನ್ನು ಪುನರ್ವಶಪಡಿಸಿ ಅವರನ್ನು ಪರಿಪೂರ್ಣರನ್ನಾಗಿ ಮಾಡಲಾಗುತ್ತದೆ. ಮತ್ತು ದೇವರಿಗೆ ಅವಿಧೇಯರಾಗದ ಮಾನವ ಕುಲದ ಇತರರೆಲ್ಲರೂ ನಾಶಪಡಿಸಲಾಗಿರುತ್ತದೆ. ಆದರೆ ಆ ಕಾಲ ಇನ್ನೂ ಬಂದಿಲ್ಲ. ಕಾರಣ ನಾವು ಇನ್ನು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ನಾವು ಇನ್ನು ಮಾನಸಿಕವಾಗಿಯೂ ನೈತಿಕವಾಗಿಯೂ ಶಾರೀರಿಕವಾಗಿಯೂ ಬಲಹೀನತೆಯಲ್ಲಿದ್ದೇವೆ ಮತ್ತು ಅದು ಆದಾಮನ ಅವಿಧೇಯತೆಯ ಮೂಲಕವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ಮಾನವರಿಗೆ ಸಾಮಾನ್ಯವಾಗಿ ಬಂದಿರುವ ನಮ್ಮ ಪಾಲು. ಕರ್ತನು ತನ್ನ ಜ್ಞಾನಾನುಸಾರವಾಗಿ ತಾವು ಮಾಡಬೇಕಿರುವ ಕಾರ್ಯಗಳ ಅಗತ್ಯತೆಗಳ ವಿಷಯವಾಗಿ ತಮಗಿರುವ ತಿಳುವಳಿಕೆ ಅನುಸಾರವಾಗಿ ನಮಗೆ ವಿಶೇಷವಾದ ರಿಯಾಯಿತಿಯನ್ನು ಅಥವಾ ವಿಶೇಷವಾದ ಪುನಶ್ಚೇತನವನ್ನು ದಯಪಾಲಿಸಬಹುದು. ಆದರೆ ಭೂ ಸಂಬಂಧವಾದ ಸವಲತ್ತುಗಳನ್ನು ಮತ್ತು ರಿಯಾಯಿತಿಗಳನ್ನು ಕೇಳಿಕೊಳ್ಳುವುದರ ಮೂಲಕವಾಗಿ ನಾವು ಅರ್ಪಿಸುತ್ತಿರುವ ನಮ್ಮ ವಿಜ್ಞಾರ್ಪಣೆಯನ್ನು ಹಿಂದೆಗೆದುಕೊಳ್ಳುವ ಪ್ರಯತ್ನ ಮಾಡುವಂತಿಲ್ಲ. ಭೂ ಸಂಬಂಧವಾದ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಭೂಲೋಕದ ವಸ್ತುಗಳನ್ನು ನೀಡುವುದಕ್ಕಿಂತಲೂ ಅಧಿಕವಾಗಿ ನಮ್ಮ ಪರಲೋಕದ ತಂದೆಯು ತನ್ನ ಮಕ್ಕಳಿಗೆ ಪವಿತ್ರಾತ್ಮ ವರಗಳನ್ನು ದಯಪಾಲಿಸಲು ಹೆಚ್ಚು ಬಯಸುತ್ತಾನೆಂಬುದನ್ನು ಅರಿತವರಾದ ನಾವು ಆತ್ಮಿಕ ವರಗಳನ್ನು ಕೇಳಿಕೊಳ್ಳಬೇಕಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಈ ಒಂದು ಪ್ಯಾರಾದಲ್ಲಿ ನಾವು ನೋಡಬೇಕಾದ್ರೆ ನಮಗೆ ಎರಡು ವಿಚಾರ ತುಂಬಾ ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ. ಭೂ ಸಂಬಂಧವಾದಂತಹ ಒಂದು ವಿಚಾರ ಮತ್ತೆ ಆತ್ಮಿಕ ಸಂಬಂಧವಾದಂತಹ ಒಂದು ವಿಚಾರ. ಮೊದಲನೇದಾಗಿ ಇಲ್ಲಿ ನಮಗೆ ಒಂದು ಹಲವಾರು ಒಂದು ಮಂದಿ ಯಾವ ರೀತಿ ಆಸಕ್ತಿನ ತೋರಿಸಿದ್ರು ಅಂತ ಯೇಸು ಕ್ರಿಸ್ತರ ಕಾಲದಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಲ್ಲಿ ಹಲವಾರು ಮಂದಿ ಏನ್ ನೋಡಿದ್ರು ಅಂತಂದ್ರೆ, ಭೂ ಸಂಬಂಧವಾದಂಥದ್ದು ಈ ಒಂದು ಭೂಮಿಯಲ್ಲಿ ಬದುಕಬೇಕಾದ್ರೆ ಒಳ್ಳೆ ಆರೋಗ್ಯ, ಒಳ್ಳೆ ರೀತಿಯ ಒಂದು ಸೌಕರ್ಯತೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಂದು ಒಳ್ಳೆ ರೀತಿಯ ಒಂದು ಜಾಗನ ಇರಬೇಕು ಅನ್ನೋ ಒಂದು 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 ಆತುರತೆಯಿಂದ ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯೇಸು ಕ್ರಿಸ್ತರ ಹತ್ರ ಹಿಂದೆ ಹಿಂದೆ ಬಂದು ಅವರಿಂದ ಸಿಗುವಂತ ಎಲ್ಲ ಒಂದು ಅದ್ಭುತ ಕಾರ್ಯಗಳು, ಆಹಾರ, ಎಲ್ಲ ರೀತಿಯಂತ ಸೌಕರ್ಯವಾದಂತ ಒಂದು ಫೆಸಿಲಿಟಿಗಳನ್ನ ಅನುಭವಿಸ್ತಾ ಇದ್ರು ಪ್ರಿಯರೇ. ಬಟ್ ಇಲ್ಲಿ ಏನ್ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, 1,000 ವರ್ಷದಲ್ಲಿ ಈ ರೀತಿ ಇರಲ್ವಂತೆ. 1,000 ವರ್ಷದಲ್ಲಿ ಎಲ್ರಿಗೂ ಕೂಡ ಸಮವಾಗಿ ಆತ್ಮಿಕವಾದಂತ ವಿಚಾರಕ್ಕೆ ತುಂಬಾ ಒತ್ತಾಯನ ನೀಡಿ ಪ್ರತಿಯೊಬ್ಬರಿಗೂ ಕೂಡ ಆತ್ಮಿಕವಾದಂತ ವಿಚಾರಗಳನ್ನ ತಿಳಿಸೋದು 1,000 ವರ್ಷದಲ್ಲಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಶಾರೀರಿಕವಾಗಿರುವಂತ ಎಲ್ಲ ಸಹೋದರ ಸಹೋದರಿಗೂ ಕೂಡ ಅವ್ರಿಗೆ ಶಾರೀರಿಕವಾದಂತ ಒಂದು ಅಗತ್ಯಗಳನ್ನ ದೇವರು ಒದಗಿಸ್ತಾರೆ. ಅದು ನಿಜವಾಗ್ಲೂ ದೇವರ ಒಂದು ಇಚ್ಛೆಯಿಂದ ಬಂದಿದ್ದಲ್ಲ ಪ್ರಿಯರೇ. ಅದು ಏನಾಗಿರುತ್ತೆ ಅಂತಂದ್ರೆ, ಅವರ ಒಂದು ಪ್ರಾರ್ಥನೆ ಮತ್ತೆ ಅವರ ಒಂದು ಅಗತ್ಯಕ್ಕಿಂತಕ್ಕೆ ಏನ್ ಬೇಕಿರುತ್ತೋ ಅದನ್ನ ದೇವರು ಒದಗಿಸುವಂತದ್ದು ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿದ್ರೆ.
ಯೂಶಲಿ ದೇವರು ಇಲ್ಲಿ ನಮಗೆ ತಿಳಿಸೋದೇನು ಅಂತ ನಾವು ನೋಡಬೇಕಾದ್ರೆ, ನಮ್ಮ ಸಹೋದರಾದಂತ ರಸಲ್ ಬ್ರದರ್ ಅವರು ಕೂಡ ಅವರ ಮುಖಾಂತರ ದೇವರು ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ನಾವು ನೀವೆಲ್ಲರೂ ಕೂಡ ಶಾರೀರಿಕವಾದಂತ ಯಾವುದೇ ಒಂದು ಸವಲತ್ತನ್ನು ಕೂಡ ದೇವ್ರ ಬಳಿ ಕೇಳೋದು ವ್ಯರ್ಥ. ಆತ್ಮಿಕವಾದಂತ ಒಂದು ಸವಲತ್ತುಗಳನ್ನ ಹೆಚ್ಚೆಚ್ಚಾಗಿ ನಾವು ಕೇಳದಷ್ಟು ತಂದೆ ದೇವರು ತನ್ನ ಮಕ್ಕಳಿಗೆ ಒದಗಿಸ್ತಾರೆ. ಹೇಗೆ ಆದಾಮನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸೌಕರ್ಯನ ತಂದೆ ದೇವರು ಮಾಡಿದ್ರು, ಅದೇ ರೀತಿಯಾಗಿ ಪ್ರಿಯರೇ ನಮಗೂ ನಿಮಗೂ ಎಲ್ರಿಗೂ ಕೂಡ ಮಾಡೋದಕ್ಕೆ ದೇವರು ತುಂಬಾ ಆಸಕ್ತಿ ಪೂರ್ವಕವಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಅಲ್ಲದಂತೆ ಪ್ರಿಯರೇ ನಮಗೊಂದಿನ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹೇಗೆ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಹೇಗೆ ಭವಿಷ್ಯನ ರೂಪಣೆ ಮಾಡೋದಕ್ಕೋಸ್ಕರ ಆ ಒಂದು ಮಗುವಿನ ಮೇಲೆ ಎಷ್ಟೊಂದು ಅವರ ಆಸಕ್ತಿನ ಇಟ್ಟು ತನ್ನ ಮಗನ್ನ ಯಾವ ರೀತಿ ಅವರು ಬೆಳೆಸ್ಬೇಕು, ಯಾವ ರೀತಿ ಆ ಮಗನ್ನ ನಡೆಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಆಸಕ್ತಿನ ತೋರಿಸ್ತಾ ಇರ್ತಾರೋ, ಅದಕ್ಕಿಂತ ಹೆಚ್ಚಾಗಿ ತಂದೆ ದೇವರು ತನ್ನ ಮಕ್ಕಳನ್ನ ಯಾವ ರೀತಿ ಸತ್ಯದಲ್ಲಿ ನಡೆಸ್ಬೇಕು, ಯಾವ ರೀತಿ ಅವ್ರನ್ನ ಸತ್ಯದಲ್ಲಿ ಇನ್ನು ಪ್ರೋತ್ಸಾಹ ಬರೆಸ್ಬೇಕು ಅನ್ನೋದನ್ನೇ ತಂದೆ ದೇವರ ಒಂದು ಆಲೋಚನೆ ಮತ್ತೆ ಜ್ಞಾನ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಇನ್ನೂ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ನಾವು ನಮಗೆ ಕೊಡಲ್ಪಟ್ಟಂತ ವರಗಳು ಅಂತ ನೋಡ್ಬೇಕಾದ್ರೆ ಪ್ರಿಯರೇ 9 ಫಲಗಳಿದೆಯಲ್ಲ, ಅದನ್ನ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಒಂದು ಉತ್ಸಾಹ ಭರಿತವಾಗಿ ಇರಬೇಕಂತೆ. ಈ ರೀತಿ ನಾವು ಇರೋದ್ರಿಂದ ನಾವು ಆತ್ಮಿಕವಾದಂತ ಒಂದು ಫಲಗಳನ್ನ ವೃದ್ಧಿಪಡಿಸ್ಕೊಂಡು ಶಾರೀರಿಕವಾದದ್ದನ್ನ ತಳ್ಳಿ ಆತ್ಮಿಕವಾದಂತ ಒಂದು ಸವಲತ್ತುಗಳನ್ನ ತಂದೆ ದೇವರಿಂದ ಒದಗಿಸ್ಕೊಳ್ಳೋದು ತುಂಬಾ ಸೂಕ್ತ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಪ್ಯಾರಾ ನಾವು ನೋಡೋಣ, ರೀಡ್ ಮಾಡೋಣ ಮುಂದಿನ ಒಂದು ಪ್ಯಾರಾ. ನಿರ್ಮಲಾ ಸಿಸ್ಟರ್ ರೀಡ್ ಮಾಡಿ. ನಮಗೆ ಪವಿತ್ರಾತ್ಮವನ್ನು ನೀಡುವುದೆಂದರೆ ನಮಗೆ ನೀತಿಯ ಮತ್ತು ಶಾರೀರಿಕ ಸಂಬಂಧವಾಗಿ ಬರುವ ಶ್ರಮ ಸಂಕಟ ಪರಿಶೋಧನೆಗಳ ಮೂಲಕ ತಾಳ್ಮೆ ಸಾತ್ವಿಕತ್ವ ಹಾಗೂ ಪ್ರೀತಿಯ ವಿಷಯವಾಗಿ ಪಾಠಗಳನ್ನು ಹೊಂದಿ ಅವುಗಳನ್ನು ವೃದ್ಧಿಪಡಿಸಿಕೊಳ್ಳುವುದು ಸಾಮಾನ್ಯವಾಗಿ ಅಡಕವಾಗಿರುವುದು. ದೇವರಿಗೆ ವಿಧೇಯನಾದ ಮಗನು ದೇವವಾಕ್ಯದ ವಿಷಯವಾದ ತಿಳುವಳಿಕೆಯನ್ನು ಪಡೆದು ಹಾಗೂ ಅದರ ಭಾವಾರ್ಥಗಳನ್ನು ಗ್ರಹಿಸುವುದರ ಮೂಲಕ ಅಭಿವೃದ್ಧಿಯಾಗಿ ಕರ್ತನ ಜ್ಞಾನಾನುಸಾರವಾಗಿ ತಾನು ನಡೆಸಲ್ಪಡುವುದನ್ನು ಅಂಗೀಕರಿಸುವುದರಲ್ಲಿಯೂ ಹಾಗೂ ತನಗೆ ಅತ್ಯುತ್ತಮವಾದುದೆಂದು ತೋರುವ ಲೌಕಿಕವಾದ ಆಶೀರ್ವಾದಗಳನ್ನು ಪಡೆಯುವ ವಿಷಯವಾಗಿ ಕರ್ತನ ಚಿತ್ತವನ್ನು ಭರವಸದಿಂದ ಎದುರು ನೋಡುವುದರಲ್ಲಿಯೂ ಉಲ್ಲಾಸಗೊಳ್ಳುವನು. ನಮಗೆ ವಿಶೇಷವಾಗಿ ಲಾಭಕರವಾಗಿರುವಂತಹವುಗಳೆಂದರೆ ಅವು ಆತ್ಮೀಕವಾದ ಸಂಗತಿಗಳು. ಅವು ಕಪೆರ್ನೋಮಿನಲ್ಲಿಯಾಗಲಿ ಅಥವಾ ನಮ್ಮ ಕರ್ತನ ಸೇವಾ ಕಾಲದಲ್ಲಾಗಲಿ ದೊರೆಯಲು ಪ್ರಾರಂಭವಾಗಲಿಲ್ಲ. ಬದಲಾಗಿ ಆತನು ಪರಲೋಕಕ್ಕೇರಿ ತಂದೆಯಿಂದ ತನ್ನ ಬಹುಮಾನವನ್ನು ಪಡೆದು ತನ್ನ ಹಿಂಬಾಲಕರಿಗೆ ಆತ್ಮನಿಂದ ಹುಟ್ಟಿದವರಾಗಿ ನೂತನ ಸ್ವಭಾವವನ್ನು ಹೊಂದುವಂತೆ ಮಾಡುವ ಅಧಿಕಾರವನ್ನು ಪಡೆದ ನಂತರ ಪಂಚಾಶತಮ ದಿನದಂದು ಅವುಗಳು ದೊರೆಯಲು ಪ್ರಾರಂಭವಾಯಿತು. ಥ್ಯಾಂಕ್ ಯು ಬ್ರದರ್. ಇನ್ನೊಂದು ಪ್ಯಾರನ್ ಓದ್ಬಿಡಿ ಸರ್. ನಾವು ರೊಟ್ಟಿಯನ್ನಾಗಲಿ ಅದೇ ಅಲ್ವಾ ಬ್ರದರ್, ಕರೆಕ್ಟ್. ನಾವು ರೊಟ್ಟಿಯನ್ನಾಗಲಿ ಮೀನನ್ನಾಗಲಿ ಶಾರೀರಿಕ ಸ್ವಸ್ಥತೆಯನ್ನಾಗಲಿ ಪಡೆಯಲು ಬಯಸದೇ ಇರೋಣ. ಇವೆಲ್ಲವುಗಳಿಗಾಗಿ ಅನ್ಯ ಜನರು ಆತರ ಪಡುತ್ತಾರೆ, ಆದರೆ ನಾವು ಆತ್ಮೀಕವಾದ ಸ್ವಸ್ಥತೆ ಬಲ ಹಾಗೂ ಉತ್ಸಾಹಗಳನ್ನು ಹೊಂದಲು ಬಯಸುವವರಾಗೋಣ ಮತ್ತು ಆಗ ಲೌಕಿಕವಾಗಿ ಬೇಕಾದವುಗಳನ್ನು ದೈವಜ್ಞಾನ ಮತ್ತು ಪ್ರೀತಿ ಅನುಸಾರ ಇವುಗಳ ಜೊತೆಯಲ್ಲಿ ಸೇರಿಸಿಕೊಡಲಾಗುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ನಮಗೆ ಆತ್ಮಿಕವಾದಂತ ವಿಚಾರದಲ್ಲಿ ನಾವು ಬೆಳಿತೀವಿ ಅಂತ ಅನ್ಬಿಟ್ಟು ನಮ್ಮ ಒಂದು ಮನಸ್ಥಿತಿನ ನಾವು ದೃಢಪಡಿಸ್ಕೊಂಡ್ರೆ ತಂದೆ ದೇವರು ಸಾರಿ ಅವರ ಒಂದು ಶಕ್ತಿ ಪವಿತ್ರಾತ್ಮ ಮುಖಾಂತರ ನಮಗೆ ಕೊಟ್ಟು ಮೊದಲನೇದಾಗಿ ನಮ್ಮನ್ನ ಪವಿತ್ರಾತ್ಮ ಭರಿತವಾಗಿ ಮಾಡ್ತಾರಂತೆ. ಅದಾದ್ಮೇಲೆ ನೀತಿ ಬಗ್ಗೆ ನಮ್ಗೆ ತಿಳಿಸ್ತಾರಂತೆ ಪ್ರಿಯರೇ. ನಮ್ಮ ಒಂದು ಶಾರೀರಿಕ ಸಂಬಂಧಗಳಾಗಿರುವಂತ ಈ ಒಂದು ಲೋಕದ ಒಂದು ಚಟುವಟಿಕೆಗಳನ್ನ ನಮ್ಮನ್ನ ದೂರ ಪಡಿಸ್ತಾರಂತೆ. ಅದಾದ್ಮೇಲೆ ಪ್ರಿಯರೇ ನಮ್ಮನ್ನ ಶುದ್ಧೀಕರಣ ಮಾಡಿ ನಮ್ಗೆ ಮೂಲ ಪಾಠಗಳನ್ನ ಯಾವುದು ತಾಳ್ಮೆ ಸ್ವಾಸ್ತಿಕತೆ ಹಾಗೂ ಪ್ರೀತಿ ಈ ಮೂರು ವಿಚಾರ
ನಮ್ಮಲ್ಲಿ ತಿಳಿಸ್ತಾರಂತೆ. ಅಂದ್ರೆ ಎಲ್ಲಾ ವಿಧವಾದಂತ ಶೋಧನೆಗಳನ್ನ ದಯಪಾಲಿಸಿ ಆ ಎಲ್ಲಾ ಶೋಧನೆಗಳಲ್ಲೂ ಕೂಡ ತಾಳ್ಮೆನ ಪಡ್ಕೊಳ್ಳುವಂತ ಒಂದು ಸಂಗತಿನ ನಮ್ಗೆ ತಿಳಿಸ್ತಾರೆ. ಬರುವಂತ ಯಾವುದೇ ಒಂದು ಶೋಧನೆಯಲ್ಲೂ ಕೂಡ ತಾಳ್ಮೆನ ಕಳ್ಕೊಳ್ದೇ ರೀತಿಯಲ್ಲಿ ಸೋದರ ಸೋದರಿ ಬದುಕು ಯಾವ ರೀತಿ ಅವ್ರು ಇರ್ತಾರೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರಂತೆ ಪ್ರಿಯರೇ. ಸ್ವಾಸ್ತಿಕತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ, ಒಳ್ಳೆ ಮನಸ್ಸು, ಪ್ರತಿಯೊಬ್ಬರ ಮೇಲೂ ಕೂಡ ಹಾನಿನ ಮಾಡದೆ ಹೊಟ್ಟೆ ಕಿಚ್ಚು ಪಡ್ದೇನೆ ಇರೋಂತ ಒಳ್ಳೆ ಮನಸ್ಸನ್ನ ಪ್ರಿಯರೇ ಸ್ವಾಸ್ತಿಕತೆ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಒಂದು ಎರಡು ಗುಣಗಳನ್ನ ಬಂದಾದ್ಮೇಲೆನೆ ಬರದೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪ್ರೀತಿ. ಈ ಒಂದು ಪ್ರೀತಿ, ಆ ಒಂದು ಗುಣ ಎಲ್ಲಾ ಸೋದರ ಸೋದರಿಯಲ್ಲೂ ನೆಲೆ ಊರ್ತು ಅಂತಂದ್ರೆ ಆತ್ಮೀಯರೇ, ಅವರು ನಿಜವಾಗ್ಲೂ ಅವ್ರು ಕೇಳಿರುವಂತ ಪಾಠಗಳನ್ನ ಅವರು ವೃದ್ಧಿಪಡಿಸ್ಕೊಂಡು ಅವ್ರ ಮನಸ್ಸಿನಲ್ಲಿ ದೃಢಪಡಿಸ್ಕೊಂಡಿದ್ದಾರೆ. ಅದು ಅಲ್ದಂತೆ ಕರ್ತನ ಜ್ಞಾನನ ಅವರು ತಿಳ್ಕೊಂಡಿದ್ದಾರೆ, ಅವರು ಎಲ್ಲಾ ವಿಧವಾದಂತ ಮೂಲ ಪಾಠಗಳನ್ನ ಅರ್ತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ ಪ್ರಿಯ ಸೋದರ ಮತ್ತು ಸೋದರಿಯರೇ. ನೋಡಿ, ನಮಗೂ ಕೂಡ ಒಂದೊಳ್ಳೆ ಆತ್ಮಿಕವಾದಂತ ಪಾಠನೆ. ನೋಡ್ಬೇಕಾದ್ರೆ ನಮ್ಗೆಲ್ಲರಿಗೂ ಕೂಡ ಮೊದಲನೇದಾಗಿ ಕಾನ್ಸಿಗ್ರೇಷನ್ ಆದ್ಮೇಲೆ ದೇವ್ರು ಕೊಡೋದೇ ಏನು ಅಂತ ನಾವು ನೋಡೋ ಪವಿತ್ರಾತ್ಮ. ಆ ಒಂದು ಪವಿತ್ರಾತ್ಮನ ನಾವು ಭರಿತರಾಗಿಸ್ಕೊಂಡು ನೀತಿ ಮತ್ತೆ ಒಂದು ಪ್ರೀತಿನ ಸಂಪಾದನೆ ಮಾಡ್ಬೇಕು ಪ್ರಿಯರೇ. ತಾಳ್ಮೆ ಮತ್ತೆ ಸ್ವಾಸ್ತಿಕತೆನ ನಾವು ವೃದ್ಧಿಪಡಿಸ್ಕೋಬೇಕು. ಈ ರೀತಿ ನಾವು ಮಾಡೋದ್ರಿಂದ ನಾವೆಲ್ಲರೂ ಕೂಡ ಸ್ಥಿರವಾಗಿ ಒಂದು ಒಳ್ಳೆ ಜ್ಞಾನ ಭರಿತವಾದಂತ ಓಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅದರಲ್ಲೂ ಕೂಡ ಇನ್ನೊಂದು ಕೆಪರ್ನೋಮ್ನಲ್ಲೂ ಕೂಡ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಸಾಯಂಕಾಲದಲ್ಲಿ ಅಂದ್ರೆ ಸೇವೆ ಕಾಲದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾರೆ, ಹೇಳ್ತಾರೆ. ಆದ್ರೆ ಅವರಲ್ಲೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ತಂದೆಯಿಂದ ನಾನು ಪಡೆದಿದ್ದೀನಿ, ಅದನ್ನೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು ತಂದೆನ ಯಾವ ರೀತಿ ಹಿಂಬಾಲನೆ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವುಗಳು ಕೂಡ ನನ್ನನ್ನ ಹಿಂಬಾಲಿಸಿ ಅಂತ ಅಂದ್ಬಿಟ್ಟು ಒಂದು ಕಿವಿ ಮಾತನ್ನ ತನ್ನ ಶಿಷ್ಯಂದಿರಿಗೆ ಹೇಳ್ತಾ ಇದ್ರೆ. ಬರೀ ಅವ್ರ ಶಿಷ್ಯಂದಿರಿಗೇನೆ ಈ ಮಾತು ಅಂತಂದ್ರೆ ಇಲ್ಲ ಆತ್ಮೀಯರೇ, ನಮಗೂ ನಿಮಗೂ ಕೂಡ ಇದೇ ಒಂದು ಒಂದು ಆಜ್ಞೆ ಇದ್ದ ಹಾಗೆ. ನೋಡಿ, ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ, ರೊಟ್ಟಿ ಆ ಒಂದು ಜೀವವುಳ್ಳ ರೊಟ್ಟಿನ ನಾವು ತಿಂದಿ ಸಂಪೂರ್ಣವಾದಂತ ರೀತಿಯಲ್ಲಿ ನಾವು ಗೌರವನ ಸಲ್ಲಿಸಬೇಕು ಪ್ರಿಯರೇ. ಅಂದ್ರೆ ಯಾವ ರೀತಿ ಅಂತ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರನ್ನ ನಾವು ಸಂಪೂರ್ಣವಾಗಿ ಸೇವನೆ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇರೋಂತ ಒಂದು ಸಂಗತಿ. ಅದು ಅಂತಂತಾನೆ ಆತ್ಮೀಯರೇ, ಈ ಲೋಕದಲ್ಲಿ ಬರುವಂತ ಎಲ್ಲಾ ಒಂದು ಸಂತೋಷನೇ ಆಗ್ಲಿ, ಒಂದು ಸಡಗರನೇ ಆಗ್ಲಿ, ಒಂದು ಯಾವುದೇ ಒಂದು ಮೋಜು ಮಸ್ತಿನೇ ಆಗ್ಲಿ, ಅದೆಲ್ಲನೂ ಕೂಡ ವ್ಯರ್ಥ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ದೇವರ ಒಂದು ಜ್ಞಾನದಲ್ಲಿ ಬೆರಿಬೇಕು ಅಂತಂದ್ರೆ, ನಾವು ದೇವ್ರ ಹತ್ರ ಉಜ್ಜೂಡಿಸ್ಬೇಕು. ಅಂದ್ರೆ ಐಕ್ಯತೆಯಲ್ಲಿ ಬೆರೀತಾಗಿದ್ರೇನೆ ನಾವು ಒಳ್ಳೆ ಜೊತೆ ಓಟ ಓಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ನಮ್ಗೆ ಇಲ್ಲಿಗೆ ಪಾಯಿಂಟ್ ನ ಮುಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಮುಂದೆ ಬರುವಂತ ಒಂದು ಘಟನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಆತ್ಮೀಯರೇ, ಯೇಸು ಕ್ರಿಸ್ತರ ಒಂದು 30ನೇ ಒಂದು ವಯಸ್ಸಿನಲ್ಲಿ ಗಲೀಲಾಯಕ್ಕೆ ಹೋಗಿರ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಸಂಗತಿನ ಮತ್ತಾಯ, ಮಾರ್ಕ, ಲೂಕ್ ಅದರಲ್ಲಿ ನಮ್ಗೆ ತಿಳಿಸಿದ್ದಾರೆ. ಅದನ್ನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಏನ್ ಘಟನೆ ಅನ್ಬಿಟ್ಟು. ಮೊದಲನೇದಾಗಿ ದಯವಿಟ್ಟು ಎಲ್ಲ ಸೋದರ ಸೋದರಿಯರು ಬೈಬಲ್ ತೆಗೆದು ಮತ್ತಾಯ 4ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಓದ್ರಿ. ನೀವು ಭೂಮಿಗೆ ಅಲ್ವಾ ಬ್ರದರ್? 13ರಿಂದನಾ? ಮತ್ತಾಯ 4ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನ. ಇಪ್ಪತ್ಮೂರು. ಸಾರಿ ಬ್ರದರ್. ಯೇಸು ಗಲೀಲಾಯದಲ್ಲಿ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸೆರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾಶ್ವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು ಮತ್ತು ಗಲೀಲಾಯದಲ್ಲಿ ಕಫರ್ನೌಮ್, ಯೆರೂಸಲೇಮ್, ಯೂದಾಯದ ಎಂಬಿ ಸ್ಥಳಗಳಿಂದಲೂ ಯೋರ್ದನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವು. ಚಕ್ರವೃದ ಸಾಕು ಸಿಸ್ಟರ್, ಥ್ಯಾಂಕ್ ಯು ಆತನಿಂದ ಕೂದರು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಆತ್ಮೀಯರೇ, ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಗಲೀಲಾಯದಲ್ಲೆಲ್ಲ ಕಡೆ ತಿರುಗಾಡ್ಕೊಂಡು
ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಒಂದು ಒಳ್ಳೆ ಕಾಂಟ್ಯಾಕ್ಟ್ ನ ಬಿಲ್ಟ್ ಮಾಡ್ಕೊತಾರೆ. ಬಿಲ್ಟ್ ಮಾಡ್ಕೊಂಡಾದ್ಮೇಲೆ ಸಭಾ ಮಂದಿರದಲ್ಲಿ ಅವಕಾಶ ಸಿಗುತ್ತೆ ಆತ್ಮೀಯರೇ. ಸಭಾ ಮಂದಿರದಲ್ಲಿ ಅವರು ಒಳ್ಳೆ ಉಪದೇಶನ ಮಾಡಿ ಅವರು ಪರಲೋಕ ರಾಜ್ಯದ ಸುವಾರ್ತೆ ಅಂದ್ರೆ ಪರಲೋಕ ರಾಜ್ಯದ ಒಂದು ನಿಗೂಢವಾದಂತ ಒಂದು ರಹಸ್ಯಗಳನ್ನ ಯೇಸು ಕ್ರಿಸ್ತ ಏನ್ ಮಾಡಿರ್ತಾರೆ, ತಿಳಿಸಿರ್ತಾರೆ ಅಲ್ಲಿರುವಂತ ಎಲ್ಲಾ ಜನರುಗಳಿಗೆ ಒಂದು ಪಾಠದ ಮುಖಾಂತರ ತಿಳಿಸಿರ್ತಾರೆ. ತಿಳಿಸಾದ್ಮೇಲೆ ಎಲ್ಲಾ ಜನಗಳನ್ನು ಕೂಡ ತುಂಬಾ ಆಶ್ಚರ್ಯರಾಗಿ ಬಂದು ರೋಗಗಳನ್ನ ವಾಸಿ ಮಾಡಿಸ್ಕೋತಾರೆ. ಎಲ್ಲಾ ತರ ಬೇನೆಗಳು ಅಂತ ನಾವು ನೋಡ್ಬೇಕಾದ್ರೆ ಸಂಕಟ ದುಃಖ ಅದಾದ್ಮೇಲೆ ಹೇಳ್ಕೊಳಕ್ ಆಗದಿರೋಂತ ಒಂದು ಮನ ವ್ಯಾಧಿಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲಾನು ಕೂಡ ಸ್ವಸ್ಥಪಡಿಸ್ತಾರೆ ಪ್ರಿಯರೇ. ಅದಾದ್ಮೇಲೆ ಯೇಸು ಕ್ರಿಸ್ತರು ಆ ಒಂದು ಸುದ್ದಿ ಕೇಳ್ದಂತ ಬೇರೆ ಎಲ್ಲಾ ದೇಶದವರೆಲ್ಲರೂ ಕೂಡ ಅವ್ರ ಹತ್ರನೇ ಹೊರಟಿ ಹೊರಟಿ ಬರ್ತಾರೆ. ಏನಕ್ಕಂದ್ರೆ ಅಷ್ಟೊಂದು ಫೇಮಸ್ ಆಗೋಗ್ತಾರೆ ಯೇಸು ಕ್ರಿಸ್ತರು ಅಂತ ವೈದ್ಯನಾಗಿ ಹೋಗಿರ್ತಾರಲ್ಲ, ಆದ್ರಿಂದ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತ ನಾವ್ ಹೇಗ್ ಕರಿತೀವೋ ಅದಕ್ಕಿಂತ ಹೆಚ್ಚಾದಂತ ವೈದ್ಯನಿಗೆ ಘನವೈದ್ಯನಾದಂತ ಯೇಸು ಕ್ರಿಸ್ತರು ಪ್ರತಿಯೊಬ್ಬರಿಗೂ ಕೂಡ ಸ್ವಸ್ಥತೆನ ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರು. ಅದರಲ್ಲೂ ಪಾರ್ಶ್ವವಾಯು ರೋಗಿಗಳು, ದೆವ್ವ ಹಿಡಿದವರು, ಇನ್ನು ಇನ್ನು ತರತರವಾದಂತ ವ್ಯಾಧಿಗಳು ಅಂದ್ರೆ ಹೇಳಕ್ಕೆ ಆಗದಿರುವಂತ ಒಂದು ಕೆಟ್ಟ ವ್ಯಾಧಿಗಳೆಲ್ಲಾನು ಕೂಡ ಮನುಷ್ಯರಲ್ಲಿ ಬಂದ್ಬಿಟ್ಟಿರುತ್ತಂತೆ. ಅಂತ ಒಂದು ವ್ಯಾಧಿಗಳನ್ನೆಲ್ಲ ಯೇಸು ಕ್ರಿಸ್ತರು ಬಿಡಿಸ್ತಾರಂತೆ ಪ್ರಿಯರೇ. ಇದನ್ನ ನೋಡಿ ಎಲ್ಲಾ ಜನರು ಆಶ್ಚರ್ಯದಿಂದ ಗುಂಪು ಗುಂಪಾಗಿ ಯೇಸು ಕ್ರಿಸ್ತ ಹಿಂದೆನೆ ಯೋರ್ದಾನ್ ಹೊಳೆ ಹತ್ರನೆ ಬಂದ್ಬಿಡ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಇದೇ ಒಂದು ಸಂಗತಿನ ನಾವು ಮತ್ತಾಯದಲ್ಲಿ ನಾವು ನೋಡಿದ್ವಿ. ಈಗ ಮಾರ್ಕದಲ್ಲೂ ಕೂಡ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕ 1ನೇ ಅಧ್ಯಾಯ 35ನೇ ವಚನದಿಂದ 45ನೇ ವಚನದವರೆಗೂ ದಯವಿಟ್ಟು ಓದಿ ಆತ್ಮೀಯರೇ. ಯೇಸು ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲೀಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಓಕೆ ಬ್ರದರ್ ಮುಗಿತ್ರಿ. ಓಕೆ ಓಕೆ ಸಿಸ್ಟರ್ ಓಕೆ. ನಿರೋಶ್ ಬ್ರದರ್, ನಿಮ್ ವಾಯ್ಸ್ ತುಂಬಾ ಲೋ ಇದೆ ಬ್ರದರ್. ಓಕೆ ಓಕೆ ಸಿಸ್ಟರ್ಸ್.